ಸರ್ ನಮಸ್ಕಾರ, ನಾನು ಮಹೇಶ್ ಭಜಂತ್ರಿ ಅಂತೇಳಿ, ಸಮುದಾಯ ಆರೋಗ್ಯ ಅಧಿಕಾರಿ ನೌಕರ ಸಂಘ ಜಿಲ್ಲಾ ಘಟಕ ಗದಗ ಅಧ್ಯಕ್ಷ. ಇದೇನು ಫೆಬ್ರವರಿ 19ರಂದು ನಾವು ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕದ ಸಮಸ್ತ ಸಮುದಾಯ ಆರೋಗ್ಯ ಅಧಿಕಾರಿಗಳು ಮುಷ್ಕರ ಹಮ್ಮಿಕೊಳ್ಳಲಿಕ್ಕೆ ಕಾರಣ ಏನಂದರೆ, ನಮ್ದು ಇದರಲ್ಲಿ ಯಾವುದೂ ಹೊಸ ಬೇಡಿಕೆ ಅಲ್ಲ. ನಮ್ಮ ಹಕ್ಕುಗಳನ್ನು ಒಂದೊಂದಾಗಿ ಯಾವುದೇ ಸರ್ಕಾರ ಬರಲಿ ಕಿತ್ಕೊಳ್ತಾ ಇವೆ. ನಮ್ಮ ಕಾರ್ಯವನ್ನು ಸರಿಯಾಗಿ ಮಾಡೋಕ್ಕೆ ಬಿಡ್ತಾ ಇಲ್ಲ. ನಮ್ಮದು ಹೊಸ ಡಿಮ್ಯಾಂಡ್ಸ್ ಯಾವೂ ಇಲ್ಲ. ನಮಗೆ ಇಂತಿಂಥ ಒಂದು ಬೇಡಿಕೆ ಏನು ನಮ್ಮ ಡಿಮ್ಯಾಂಡ್ಸ್ ಆಯ್ತು ಅಥವಾ ನಮ್ಮ ಕಾರ್ಯವ್ಯಾಪ್ತಿ ಆಯ್ತು ಈ ರೀತಿ ಮಾಡ್ಬೇಕು ಅನ್ನೋದೈತಿ. ಅದನ್ನು ಇನ್ನುವರೆಗೂ TOR ಬಿಡುಗಡೆ ಆಗಿಲ್ಲ. ಸಮುದಾಯ ಆರೋಗ್ಯ ಅಧಿಕಾರಿಗಳು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅನ್ನೋದನ್ನು, ಮತ್ತು ಪ್ರತಿ ವರ್ಷವೂ 5% ಇನ್ಕ್ರಿಮೆಂಟ್ ಇಲ್ಲಿವರೆಗೂ ಕೊಡ್ತಾ ಬಂದಿತ್ತು. ಬಟ್ 3 ವರ್ಷದಿಂದ ಅದು ಇಲ್ಲಿವರೆಗೂ ನಮಗೆ 5% ಇನ್ಕ್ರಿಮೆಂಟ್ ಹೆಚ್ಚುವರಿ ಆಗಿಲ್ಲ. ಅದೇ ರೀತಿ ಲಾಯಲಿಟಿ ಬೋನಸ್, 3 ವರ್ಷ ಮುದವರಿಗೆ 10% ಲಾಯಲಿಟಿ ಬೋನಸ್ ಅಂತಿದೆ. ಅದು ಪ್ರತಿ ಹಿಂದಿನಿಂದನೂ ಕೊಡ್ತಿದ್ರು, ಬಟ್ 2-3 ವರ್ಷದಿಂದ ಯಾಕೆ ಈ ಶೋಚನೀಯ ಪರಿಸ್ಥಿತಿ ನಮ್ಮ ಸಮಸ್ತ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ಲ. ನಾವು ಯಾವುದೇ ಮುಷ್ಕರ ಆಗ್ಬೇಕಂದ್ರೆ ನಮ್ಗೆ ಹೊಸ ಬೇಡಿಕೆ ಏನರ ಇರಬೇಕು, ಅದಕ್ಕೆ ನಾವು ಹೋರಾಟ ಮಾಡಬೇಕು. ಬಟ್ ನಮ್ದು ಏನಿಲ್ಲ, ನಮ್ಮ ಇದ್ದ ಹಕ್ಕುಗಳಿಗಾಗಿ ಏನು ಕಿತ್ಕೊಂಡಿದ್ದಾರೆ ಅವುಗಳಿಗಾಗಿ ನಾವು ಹೋರಾಟ ಮಾಡಬೇಕಾಗೈತಿ. ಅದಕ್ಕೆ ನಮ್ಮ ಏನದಾವು ನಮಗೆ ಕೊಡ್ರಿ, ಹೆಚ್ಚಿಂದ ನಮ್ಗೆ ಯಾವುದು ಬೇಡ, ನಮಗೆ ಇರೋ ಹಕ್ಕುಗಳನ್ನು ನಮಗೆ ಕೊಡ್ರಿ. ಒಂದನೇದಾಗಿ 15% ಏನು NHM ಇದ್ರಾಗ ಏನು ಸ್ಟ್ರೈಕ್ ಮಾಡಿದ್ವಿ ಅದ್ರಾಗ ಎಲ್ಲರಿಗೂ ಬೇರೆಯವ್ರಿಗೆ ಆಯಿತು, ಬಟ್ ನಮಗೆ 15% ಇನ್ಕ್ರಿಮೆಂಟ್ ಆಗಲಿಲ್ಲ. ಅದೇ ರೀತಿ 5% ಇನ್ಕ್ರಿಮೆಂಟು ಪ್ರತಿ ವರ್ಷ ಕೊಡ್ತಿತ್ತು, 2-3 ವರ್ಷದಿಂದ ಅದನ್ನು ತಡೆ ಹಿಡಿದಿದ್ದಾರೆ, ಅದನ್ನು ಕೂಡ ಕೊಡಬೇಕು. 6 ವರ್ಷದಿಂದ ಏನು ಕಾಯಂ ಸೇವೆ ಪೂರೈಸಿದ್ದಾರೆ, ಸಮುದಾಯ ಆರೋಗ್ಯದ ಸೇವೆ ಪೂರೈಸಿದ್ದಾರೆ, ಅವ್ರನ್ನ ಕಾಯಮಾಚಿ ಮಾಡ್ಕೊಳ್ಳೇಬೇಕಂದು 2 ಸಲ ಕೇಂದ್ರ ಸರ್ಕಾರದಿಂದ ಪತ್ರ ಬಂದಿದೆ. ಇನ್ನೂವರೆಗೂ ಅದು ಆಗ್ತಾ ಇಲ್ಲ, ಇಲ್ಲೇ ಆಯೋಜನೆ ಆಗ್ತಾ ಇಲ್ಲ. ಅದಕ್ಕಾಗಿ ನಮ್ಮ 4-5 ಪ್ರಮುಖ ಬೇಡಿಕೆ ಅದಾವು. ಕಾಯಮಾತಿ 15% ಇನ್ಕ್ರಿಮೆಂಟು, ಜನಾರೋಗ್ಯ ಸಮಿತಿ ಆಗಲೇಬೇಕು, TOR ಆಗಲೇಬೇಕು. ಇಂಥೆಲ್ಲ ಬೇಡಿಕೆ ಇಟ್ಕೊಂಡು ನಾವು ಮುಷ್ಕರ ಮಾಡತ್ತೀವಿ. ಮಾನ್ಯ ನಮ್ಮ ಆರೋಗ್ಯ ಸಚಿವರು ದಯವಿಟ್ಟು ಇದನ್ನು ನಮಗೆ ಗಂಭೀರವಾಗಿ ಪರಿಗಣಿಸಿ ನಮಗೆ ನ್ಯಾಯ ಒದಗಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ನಮ್ಮ ಸಮಸ್ತ ಸಮುದಾಯ ಆರೋಗ್ಯಕರ ಪರವಾಗಿ ನಾನು ತಮ್ಮಲ್ಲಿ ಬೇಡ್ಕೊತಾ ಇದ್ದೀನಿ.